ಬೆಲ್ಟ್ ಹಾಕೋ ಫಸ್ಟು ಬೆಲ್ಟ್ ಹಾಕೋಬೇಕು ಕಣೆ ಕಾರಲ್ಲಿ ಕೂತ ತಕ್ಷಣ. ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್. ಇನ್ಮೇಲಿಂದ ಬೆಂಗಳೂರಿನಲ್ಲೆಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ನಾಲ್ಕು ಸೀಟ್ಗೂ ಕೂತ್ಕೊಂಡವ್ರು ಅಷ್ಟೇನೂ ಬೆಲ್ಟ್ ಹಾಕಿದ್ರೆ ಫೈನ್ ಬೀಳುತ್ತೆ, ಕಂಪಲ್ಸರಿ ಮಾಡ್ಬಿಟ್ಟಿದ್ದಾರೆ. ಇವತ್ತು ಒಂದು ಒಳ್ಳೆ ದಿನ ನೋಡು, ಅಲ್ಲೆಲ್ಲ ನೋಡು, ಅಲ್ಲೋಡಲ್ಲಿ ಅಪ್ಪು ಅಲ್ಲಿ ನೋಡಪ್ಪ, ಅಪ್ಪುದೆಲ್ಲ ಫೋಟೋಗಳು ನೋಡಪ್ಪ, ಸ್ಮರಣಾರ್ಥ ಪಾಪ ಒಂದು ವರ್ಷ ಆಗೋಯ್ತ್ರಿ. ಅಪ್ಪು ಒಂದ್ ವರ್ಷ ಆಯ್ತು ಅಂತ ಅನ್ಸೇ ಇಲ್ಲ, ಬಿಕಾಸ್ ಏನಕ್ಕೆ ಅನ್ಸಿಲ್ಲ ಅಂತ ಹೇಳಿದ್ರೆ, ಎಲ್ಲಾ ಕಡೆ ಒಂದ್ ವರ್ಷದಿಂದ ನೀವೊಂದು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲಾದ್ರೂ ಅಪ್ಪು ಫೋಟೋ ಹಾಕಿದ್ರೆ ಇವತ್ತಿನ ತನಕ ಯಾರು ಆ ಫೋಟೋನ ಕದಲ್ಸಿಲ್ಲ. ನಾಟ್ ಬೆಂಗಳೂರು ಒಂದೇ ಅಲ್ಲ, ಇದನ್ನ ನನ್ಗೆ ಬೇರೆ ಬೇರೆ ಕಡೆ ಬಂದಿರೋ ತುಂಬಾ ಜನ ಹೇಳಿದ್ದಾರೆ, ಸರ್ ಒಬ್ಬ ರಾಜಕೀಯದ ಏನಾದ್ರು ಕಟ್ಟೋಟಿಟ್ರೆ ಅಥವಾ ಇನ್ಯಾರದೋ ಕಟ್ಟೋಟಿಟ್ರೆ ಆ ಫಂಕ್ಷನ್ ಆದ್ಮೇಲೆ ಎತ್ಬಿಡ್ತಾರೆ ಸರ್. ಇಡೀ ಕರ್ನಾಟಕದಲ್ಲಿ ಮೂಲ ಮೂಲೆ ಕಡೆ ಸುತ್ತಾಡಿದೀವಿ ನಾವೆಲ್ಲಾನು, ಒಂದು ಕಡೆ ಅವತ್ ಹಾಕಿದ ಫೋಟೋ ಹಿಡಿದ್ಯೋ ಇವತ್ತಿನ ತನಕ ಅಲ್ಲಲ್ಲೇ ಇರೋ ಫೋಟೋಗಳು ಯಾರ್ದು ಅಂದ್ರೆ ಅದ ಅಷ್ಟು ಅಭಿಮಾನ ಇಲ್ಲ, ಗೌರವ ಅಭಿಮಾನ ಅವೆಲ್ಲ ಒಂದು ಅದ್ಭುತವಾದಂತದ್ದು. ಇವತ್ತು ಇಂಥ ಅದ್ಭುತವಾದಂತ ದಿನದಲ್ಲಿ ರಘು ಇದಾರಲ್ಲ ನಮ್ಮ ಮಾಲಕಿ, ರಘುಸ್ ಕಿಚನ್, ರಘುಸ್ ಕಿಚನ್ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇವತ್ತು ಅಲ್ಲಿ ಸುತ್ತಮುತ್ತಲ ಇರೋ ಜನಗಳೆಲ್ಲ ಕರೆಸಿ ಒಂದ್ 1,000 ಜನಕ್ಕೆ ಊಟ ಹಾಕ್ತಾ ಇದಾರೆ. ಅಪ್ಪು ಹೆಸರು ಮುಳ್ಳಿಯವರೇ, ನೀವು ಬನ್ನಿ, ಅಪ್ಪು ಇಷ್ಟವಾಗಿರೋ ಅಡಿಗೆ ಎಲ್ಲ ಇವತ್ತು ಬಡಿಸ್ತಾ ಇದೀವಿ, ನೀವು ಟೇಸ್ಟ್ ಮಾಡ್ಬಿಟ್ಟು ಹೇಳ್ಬೇಕು ಅಂತ ಹೇಳ್ತಾರೆ. ಸುಮಾರು ಹೋಟೆಲ್ಗಳಲ್ಲಿ ಮಾಡ್ತಾ ಇದಾರೆ, ಕಡಿಲು ಮಾಡಿದ್ದಾರೆ, ಇಲ್ಲೊಂದು ಹೋಟೆಲ್ ಮಾಡಿದ್ದಾರೆ, ಇಲ್ಲೊಂದು ದೊನ್ನೆ ಬಿರಿಯಾನಿ ಅಂಗಡಿ ಮನೆ ಇಲ್ಲೊಂದು ಮಾಡಿದ್ದಾರೆ, ಎಲ್ಲಾ ಕಡೆ ಮಾಡಿದ್ದಾರೆ. ಇವತ್ತು ಅದಕ್ಕೆ ಅನ್ನದಾನ ನಡೀತಾ, ಎಸ್ ಇವತ್ತು ನಾ ಇಬ್ರು ಹೋಗಿ ಅಲ್ಲಿ ಟೇಸ್ಟ್ ಮಾಡ್ಕೊಂಡು ಏನೇನ್ ಮಾಡಿದ್ದಾರೆ ನೋಡ್ಕೊಂಡು ಅಪ್ಪುನ ನೆನ್ಸ್ಕೊಂಡು ಏನೋ ಖಂಡಿತ ಎಲ್ಲ ನೋಡ್ಕೊಂಡ್ ಬರೋಣ, ಏನಂತ್ಯಾ? ಓಕೆನಾ? ಓಕೆ ಡನ್. ನೋಡಿ ಎಲ್ಲ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕೂಡ ಲಕ್ಕಿ ಮ್ಯಾನ್ ಆ ಕಡೆ ಪುನೀತ್ ಪರ್ವ. ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ಏನ್ರಿ ಮುರಳಿ, ಎಲ್ಲಿ ಹೊರಟಿದ್ದೀರಾ? ಮೇಡಮ್ನು ಕರ್ಕೊಂಡು ಹೊರಟಿದ್ದೀರಲ್ಲ, ಏನ್ ಸಮಾಚಾರ? ಯಾ ಕಡೆ ಪ್ರಯಾಣ ಅಂತ ಇದ್ದೀರಾ? ಪ್ರಯಾಣ ಅಂದ್ರೆ ಒಂಥರ ದುಃಖಕರವಾದಂತ ಪ್ರಯಾಣ, ಯಾಕಂದ್ರೆ ತುಂಬಾ ತರ ಫಂಕ್ಷನ್ಗಳಿಗೆ ನಾವು ಅಟೆಂಡ್ ಮಾಡ್ತೀವಿ. ಇವತ್ತು ಸ್ವಲ್ಪ ಬೇಜಾರಾಗಿ ಇರುವಂತ ಒಂದು, ಯಾಕಂದ್ರೆ ಇವತ್ತು ಅಪ್ಪು ಕಳ್ಕೊಂಡು ಒಂದು ವರ್ಷ ಆಗೋಯ್ತ್ರಿ ನೋಡಿ, ಅದು ಎಷ್ಟು ಗೊತ್ತೇ ಆಗ್ಲಿಲ್ಲ ಅಪ್ಪು ನಮ್ ಜೊತೆ ಇದಾರೆ ಅಂತಾನೆ ಅನ್ಸ್ಬಿಟ್ಟಿದೆ ನಮ್ಗೆಲ್ಲಾನು. ಯಾರಿಗೂ ಬಂದಿಲ್ಲ ಇವಾಗಿನ ತನಕ, ಅದಕ್ಕೆ ಇವತ್ತು ಒಂದ್ ವರ್ಷ ಆಗಿದೆ ಅಪ್ಪು ಅವ್ರನ್ನ ಕಳ್ಕೊಂಡು. ಈ ಅಪ್ಪುವಿನ ಅಭಿಮಾನಿ ದೇವರುಗಳು ಒಂದಷ್ಟು ಜನ ಇದಾರೆ ಮಹಾಲಕ್ಷ್ಮಿ ಹೋಗ್ತಾರೆ. ನಮ್ಮ ರಘುಸ್ ಕಿಚನಿನ ರಘು ಅವರು ಅಪ್ಪುವಿನ ಅಭಿಮಾನಿಗಳಿಗೋಸ್ಕರ ಇವತ್ತು ಒಂದು ಊಟ ಆಗ್ತಾ ಇದ್ದಾರೆ, ಸುಮಾರು 1,000 ಜನಕ್ಕೆ ಊಟ ಆಗ್ತಾ ಇದ್ದಾರೆ. ಆ ಊಟ ಹಾಕ್ಬೇಕಂದ್ರೆ ಮುರಳಿಯವರೇ ನೀವು ಬರಲೇಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ನಾವು ಇವತ್ತು ಹೋಗಿ ಅಷ್ಟು ಜನದ ಅಭಿಮಾನಿಗಳ ಜೊತೆ ಸೇರಿಕೊಂಡು ನಾವು ಸ್ವಲ್ಪ ಊಟ ಮಾಡಿಕೊಂಡು ಅವ್ರಿಗೂ ಊಟನ ಹಂಚ್ಬಿಟ್ಟು ಬರೋಣ ಅಂತ, ಯಾಕಂದ್ರೆ ಎಲ್ರಿಗೂ ಈ ಅವಕಾಶ ಸಿಗಲ್ಲ, ಎಲ್ರಿಗೂ ಈ ಅವಕಾಶ ಎಲ್ಲ ಸಿಗಲ್ಲ, ಯಾಕಂದ್ರೆ 1,000 ಜನ ಅಪ್ಪು ಅಭಿಮಾನಿಗಳು ಇವತ್ತು ನಮ್ಮ ಜೊತೆಗೆ ಇರ್ತಾರೆ, ಅವ್ರನ್ನ ನೋಡ್ಕೊಂಡ್ ಬರೋಣ ಅಂತ ನಾನು ಸುಚಿತ್ರ ಇಬ್ರು ಹೊರಟಿದ್ದೀವಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಮ್ಮ ರಘುಸ್ ಕಿಚನ್ ಇದೆ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ನೋಡೋಣ ಕಾರ್ಯಕ್ರಮದಲ್ಲಿ ಏನೇನು ಮಾಡಿದಾರ ಗೊತ್ತಿಲ್ಲ, ನೋಡಿಕೊಂಡು ಅಪ್ಪುವಿನ ಸ್ಮರಣೆ ಮಾಡ್ತಾ ಬರೋಣ ಅನ್ಕೊಂಡಿದ್ದೀನಿ. ನೀವು ಬರ್ತೀರಲ್ಲ, ಬನ್ನಿ. ಅಕ್ಕಿಯನ್ನು ಹಾಕಿ ಪಲಾವ್ ಮಾಡ್ತಾ ಇದಾರೆ ಅಪ್ಪುವಿನ
ಸ್ಮರಣೆಯ ದಿನ ಅದ್ಭುತವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ರಘುಸ್ ಕಿಚನ್ ರಘು ಅವರು, ಬಾಲಕಿಳಿ ಅವರು. ಯಾಕಂದ್ರೆ ಎಲ್ಲರೂ ಎಲ್ಲ ಕೆಲಸಗಳನ್ನು ಮಾಡೋಕ್ಕಾಗಲ್ಲ, ಕೆಲವರಿಂದ ಮಾತ್ರನೇ ಸಾಧ್ಯ, ಅದು ರಘು ಕೂಡ ಒಬ್ರು ಅದ್ರೊಳಗಡೆ. ಎಷ್ಟು ಜನಕ್ಕೆ ಬೇಕು ಇದು? ಒಂದು ಆರು ಏಳು ಜನ ಕೊಡ್ಬೋದಾ? ಹೌದಾ? ಯೋ 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 ಯೋ, ಅನ್ನದಾನ ಮಾಡೋದಕ್ಕಿಂತ ಮೊದಲು ಪುನೀತ್ ಅವ್ರಿಗೆ ಒಂದು ನೈವೇದ್ಯವನ್ನು ಮಾಡಿ ನಂತರ ಕೆಲಸ ಶುರು ಮಾಡೋಣ. ನಾವು ಯೂಶ್ವಲಿ ಎಡೆ ಅಂತ ಹೇಳ್ತೀವಿ, ದೇವರಿಗೆ ನೈವೇದ್ಯ ಅಂತ ಹೇಳ್ತೀವಿ. ಕರ್ನಾಟಕದ ಕನ್ನಡಿಗರ ಪಾಲಿಗೆಲ್ಲ, ಭಾರತದ ಚಿತ್ರರಂಗದ ಪಾಲಿಗೆ ಅಪ್ಪು ಅವರು ದೇವರಾಗ್ಬಿಟ್ಟಿದ್ದಾರೆ. ಆದ್ದರಿಂದ ನಾವು ನೈವೇದ್ಯ ಅಂತ ಹೇಳೋದೇ ಒಳ್ಳೇದು ಅಂದ್ಕೊಂಡಿದ್ದೀನಿ. ಬನ್ನಿ ಸರ್. ಎಸ್ 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 ರಘು 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 ಕಾಣದಂತೆ ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಬನ್ನಿ ಸರ್.
ನಮ್ಮ ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮ, ಅಪ್ಪುವಿನ ನಮನದ ಕಾರ್ಯಕ್ರಮ. ಈ ಒಂದು ವರ್ಷದ ಅಪ್ಪುವಿನ ನೆನಪಿನಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ರಘುಸ್ ಕಿಚನಿನ ರಘು ಅವರು. ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ವಾರಗಳ ಕಾಲ ಒಂದು ಬಿರಿಯಾನಿ ತೊಗೊಂಡ್ರೆ ಒಂದು ಬಿರಿಯಾನಿ ಫ್ರೀ ಕೊಡ್ತಾ ಇದ್ದಾರೆ. ಇವತ್ತು ಸರ್ ಅವ್ರು ನೆನೆಸ್ಕೋಬೇಕಾದ ದಿನ ಮುರಳಿಯವರೇ, ನೀವು ಬನ್ನಿ. ಅವ್ರು ಇಷ್ಟಪಡುವಂಥ ಅಡುಗೆಗಳೆಲ್ಲ ಮಾಡಿಟ್ಟಿದ್ದೀನಿ, ಒಂದು ಸರಿ ಟೇಸ್ಟ್ ಮಾಡಿ ಅಂತ ನನ್ನನ್ನು ಮತ್ತು ಸುಚಿತ್ರ ಅವ್ರು ಇಬ್ಬರನ್ನು ಕರೆದಿದ್ದಾರೆ. ಇಬ್ಬರು ಬಂದಿದ್ದೀವಿ. ಅವ್ರು ಏನು ಮಾಡಿದ್ದಾರೆ, ಯಾವ್ಯಾವ ರೀತಿ ಅಡುಗೆ ಮಾಡಿದ್ದಾರೆ, ಏನೇನು ಪುನೀತ್ಗೋಸ್ಕರ ವಿಶೇಷವಾಗಿ ಅಡುಗೆ ಮಾಡಿದ್ದಾರೆ ರಘು ಅವರು. ರಘು ಬಡಿಸ್ರಿ. ಪರವಾಗಿಲ್ಲ. ಎಸ್, ಮಟನ್ ಕುರ್ಮಾ. ಆಹಾ, ನೋಡಿ ಪುನೀತ್ ಅವ್ರಿಗೆ ಇಷ್ಟ ಆಗಿರೋಂಥ ನಲ್ಲಿ ಮೂಳೆ. ಅದ್ಭುತವಾಗಿ ಮಾಡಿದ್ದಾರೆ. ಇದಂತೂ ಅಲ್ವಾ, ಇದು ಸ್ಪೆಷಲ್ ಪೆಪ್ಪರ್ ಕಬಾಬ್ ನಮ್ಮ ಹೋಟೆಲ್ ಸ್ಪೆಷಲ್. ಒಂದೇ 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 ಸಾಕು ಸರ್. ಇದು ಕಾಣೆ ಮೀನು, ಅಪ್ಪೋರ್ ಫೇವ್ರೆಟ್ ಫಿಶ್ ಸರ್. ಹೌದಾ? ಓಹೋ ಹೋ ಹೋ, ಅಪ್ಪೋರ್ಗೆ ಇಷ್ಟವಾಗಿರುವಂಥ ಕಾಣೆ ಮೀನಿನ ಫ್ರೈ ಕೂಡ ರವಾ ಫ್ರೈ ಮಾಡಿದ್ದಾರೆ. ಗುಂಟೂರು ಚಿಕನ್ ಫ್ರೈ, ಇದು ಸಿಲ್ವರ್ ಫಿಶ್, ಪೆಪ್ಪರ್ ಡ್ರೈ ಮಾಡಿದ್ರು. ಹೌದಾ? ಮೀನು ಕಂಡ್ರೆ ಪುನೀತ್ ಅವ್ರಿಗೆ ಭಾಳ ಇಷ್ಟ ಆಯಿತು. ಯಾವುದೇ ಹೋಟ್ಲಿಗೆ ಹೋಗಿ ಮೀನು ಚೆನ್ನಾಗಿತ್ತು ಅಂದರೆ ಮನೆಗೆ ಪಾರ್ಸಲ್ ತೊಗೊಂಡು ಹೋಗೋರು. ಪಾಂಪ್ಲೆಟ್ ಫಿಶು ಫುಲ್ಲು ಮಸಾಲ ಫ್ರೈ. ಮಂಗಳೂರಿನ ಶೈಲಿನ ವಿಶೇಷವಾದದ್ದು ಪುನೀತ್ ಅವ್ರಿಗೆ ಇಷ್ಟ ಆಗುವಂಥ ಈ ಮಸಾಲ ಫ್ರೈ. ಇದು ಫುಲ್ ಇಲ್ಲೇ ಇಟ್ಟಿದ್ದಾರೆ, ಇಲ್ಲೇ ಇಟ್ಕೊಂಡ್ಬಿಡ್ತೀನಿ ಪೂರ್ತಿ. ಅದನ್ನು ಏನು, ಇದು ಕ್ರ್ಯಾಬ್ ಡ್ರೈ, ಕ್ರಾಬಲ್ಲಿ ಡ್ರೈ ಮಾಡ್ತಾರೆ. ಇದು ನಾನು ನೋಡಿಲ್ಲಪ್ಪ, ಹಂಗೆ ಇಟ್ಬಿಡ್ರಿ ಎಲ್ಲ ತಟ್ಟೆ. ಹೆಂಗೆ ತಿನ್ನೋದು? ವೆರಿ ಗುಡ್. ಹ್ಞೂ, ಈ ರಘುಸ್ ಕಿಚನ್ನು ನಮ್ಮ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪಂಚಮುಖಿ ದೇವಸ್ಥಾನದ ಪಕ್ಕಕ್ಕೆ ಇದೆ. ಅದ್ಭುತವಾಗಿರುವಂಥ ಮೀನಿನ ಅಡುಗೆಗಳಿಗೆ ಹೇಳಿ ಮಾಡಿಸಿದಂಥ ಸ್ಥಳ ಯಾವುದಪ್ಪ ಅಂತೇಳಿದ್ರೆ ರಘುಸ್ ಕಿಚನಿನ ರಘು ಅವ್ರದ್ದು. ಇದೇನಿದು? ಇದೇ ಬಿರಿಯಾನಿನಾ? ಇದೇ ಬಿರಿಯಾನಿ, ಸ್ಪೆಷಲ್ ಬಿರಿಯಾನಿ. ಬಟ್ ಸರ್ವ್ ಮಾಡೋದು ಪಾಟನ್ನು ಸರ್ವ್ ಮಾಡ್ತೀವಿ. ಒಂದು ಬಿರಿಯಾನಿ ತೊಗೊಂಡು ಬಿರಿಯಾನಿ ಫ್ರೀ. ನೋಡಿ, ಇವತ್ತಿಂದ ಇನ್ನೊಂದು 8 ದಿನಗಳ ಕಾಲ ನಿನ್ನೆಯಿಂದ ಶುರು ಮಾಡಿದ್ದಾರೆ. ಆ್ಯಕ್ಚುಲಾಗಿ ಪುನೀತ್ ಅವ್ರಿಗೋಸ್ಕರ ಗಂಧದ ಗುಡಿ ಸಿನಿಮಾ ರಿಲೀಸ್ಗೋಸ್ಕರ ಒಂದು ವಿಶೇಷವಾದ ಅಡುಗೆ ಮಾಡಿರುವಂಥದ್ದು. ಒಂದು ಚಿಕನ್ ಬಿರಿಯಾನಿ ತೊಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಫ್ರೀ. ಆ್ಯಕ್ಚುಲಾಗಿ ರಘುಸ್ ಕಿಚನ್ ಅಂದ ತಕ್ಷಣ ಎಲ್ರಿಗೂ ಬರೋದು ಇದು ಮಂಗಳೂರಿನ ಹೋಟ್ಲು, ಮೀನಿನ ಅಡುಗೆ ಮಾತ್ರ ಸಿಗುತ್ತೆ ಅಂತ. ಇವತ್ತು ಪುನೀತ್ ಅವ್ರಿಗೋಸ್ಕರ ನಮ್ಮ ರಘುಸ್ ಕಿಚನಲ್ಲಿ ಒಳ್ಳೆ ನಾಟಿ ಕೋಳಿ ಸಾರು ಮಾಡಿದ್ದಾರೆ ನೋಡಿರಿ. ನಾಟಿ ಕೋಳಿ ಸಾರು, ಅದಕ್ಕೊಂದಷ್ಟು ಬಿಸಿ ಬಿಸಿಯಾದಂಥ ಮುದ್ದೆ. ಒಳ್ಳೆ ಒರಿಜಿನಲ್ ನಾಟಿ ಕೋಳಿ ಯಾಕೆ ಮಾಡಿದ್ದಾರೆ, ಮಜವಾಗಿದೆ. ಬಿಸಿ 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 ಬಿಸಿಯಾದಂಥ ಕಾಣೆ ರವಾ ಫ್ರೈ. ಸಕ್ಕತ್ತಾಗಿ ಮಾಡ್ತಾರೆ ಮೀನು ಊಟ ಅಂದರೆ ಹರಗೂರು. ಸಿಕ್ಕಾಪಡೆ ಮಜವಾಗಿದೆ. ಆಹಾ, ಒಳ್ಳೆ ಕ್ವಾಲಿಟಿ ಮಟನನ್ನು ಹಾಕಿ ಮಾಡಿದ್ದಾರೆ ನೋಡಿ. ಮಟನ್ ನೀನು ತಿಂತಾ ಇದ್ರೆ ನಾನು ಹೇಳ್ತೀನಿ ಯಾವಾಗಲೂ ನೋಡಿ. ಕೈಯಲ್ಲಿ ಮೂಳೆ, ಬಾಯಲ್ಲಿ ಮಟನ್ ಇರೋವಂಥ ಮಾಂಸನೇ ಅದ್ಭುತವಾಗಿರೋ ಮಟನ್ನು. ಸಿಕ್ಕಾಪಡೆ ಚೆನ್ನಾಗಿ ಮಾಡಿದ್ದಾರೆ. ಈಗ ನೀರು ದೋಸೆ, ನೀರು ದೋಸೆಗೆ ಇವರು ಗುಂಟೂರು ಚಿಕನ್ ಮಾಡಿದ್ದಾರೆ. ಗುಂಟೂರಿನ ಖಾರವಾದ ಚಿಕನ್ ಜೊತೆಗೆ ನಮ್ಮ ಮಂಗಳೂರಿನ ನೀರು ದೋಸೆ. ಚೆನ್ನಾಗಿದೆ. ಇದು ಸಿಲ್ವರ್ ಫಿಶ್ನ ಪೆಪ್ಪರ್ ಡ್ರೈ. ಇದು ಯೂಶಲಿ ಇದನ್ನು ಬೇಬಿಕಾರ್ನ್ ಪೆಪ್ಪರ್ ಡ್ರೈ ಮಾಡ್ತಾರೆ. ಆ ಬೇಬಿಕಾರ್ನ್ ಥರನೇ ಇವರು ಸಿಲ್ವರ್ ಫಿಶನ್ನು ಹಾಕಿ ಪೆಪ್ಪರ್ ಡ್ರೈ ಮಾಡಿದ್ದಾರೆ. ಖಾರ ಖಾರವಾಗಿ ಮಜವಾಗಿದೆ ಇದು. ಸೇಮ್ ವೆಜ್ಜವ್ರಿಗೆ ಬೇಬಿಕಾರ್ನು, ತಿನ್ನೋರಿಗೆ ಫಿಶು. ತಿನ್ನೋಡಿ ಮೇಡಮ್, ಸಖತ್ತಾಗಿದೆ. ಸಕಲ ಮಾಡಿದ್ದಾರೆ. ಕ್ರಾಬ್ನ ತಿಂದಿದ್ದೀನಿ, ಬಟ್ ಕ್ರಾಬ್ ಡ್ರೈನ್ ಯಾವತ್ತೂ ತಿಂದಿಲ್ಲ. ಪುನೀತ್ ಅವರ ವಿಶೇಷವಾದಂಥ ಈ ದಿನಕ್ಕೋಸ್ಕರ
ಕ್ರಾಬ್ ಡ್ರೈನ ಮಾಡಿದ್ದಾರೆ ರಘುಸ್ ಕಿಚನಲ್ಲಿ. ಇದೇ ಫಸ್ಟ್ ತಿಂತಾರೆ ನಾನು, ಮಜವಾಗಿದೆ. ಪೆಪ್ಪರ್ ಕಬಾಬ್ ಅಂತ ಹೇಳಿದ್ರು, ಪೆಪ್ಪರ್ ಕಬಾಬ್ ರಘುಸ್ ಕಿಚನ್ ಅಲ್ಲಿ ಒಂದು ಪೆಪ್ಪರ್ ಕಬಾಬ್ ಮಾಡಿದ್ದಾರೆ. ಕಿಚನ್ ಸ್ಪೆಷಲ್ ಅದು ಪೆಪ್ಪರ್ ಕಬಾಬ್. ಪೆಪ್ಪರ್ ಕಬಾಬ್ ಬೆಂಗಳೂರು ಎಲ್ಲೂ ಸಿಗಲ್ಲ ಬುಳ್ಳಿಯವರೇ, ನಮ್ಮ ರಘುಸ್ ಕಿಚನ್ ಮಹಾಲಕ್ಷ್ಮಿ ಹೋಟೆಲ್ ಮಾತ್ರ ಸಿಗೋದು. ಪುನೀತ್ ಅವರ ಈ ವಿಶೇಷ ದಿನಕ್ಕೋಸ್ಕರ ಮಾಡಿದ್ದೀನಿ, ತಿನ್ನೋಡಿ ಅಂತ ಕೊಟ್ಟಿದ್ದಾರೆ. ಗುಡ್ ಗುಡ್ ಗುಡ್, ಚೆನ್ನಾಗಿಲ್ಲ. ಅಪ್ಪು ಅವರ ಸ್ಮರಣೆಯ ದಿನ, ವಿಶೇಷವಾಗಿ ರಘು ಅವರು ಸ್ವಂತ ಇಂಟ್ರೆಸ್ಟ್ನ ತೊಗೊಂಡು ಒಂದು ಬಿರಿಯಾನಿಗೆ ಒಂದು ಬಿರಿಯಾನಿನ ಫ್ರೀ ಕೊಡ್ತಾಯಿದ್ದಾರೆ. ಫ್ರೀ ಆಗಿದೆ ಅಂದ ತಕ್ಷಣ ಬಿರಿಯಾನಿ ಚೆನ್ನಾಗಿಲ್ಲ ಅಂತಲ್ಲ, ಅಪ್ಪು ಅವ್ರನ್ನ ನೆನೆಸ್ಕೊಂಡು ಮಾಡಿರೋವಂಥದ್ದು. ತಿನ್ನೋಣ. ಬಿರಿಯಾನಿ ಜೊತೆಗೆ ಈ ಪೆಪ್ಪರ್ ಕಬಾಬು ಒಳ್ಳೆ ಕಾಂಬಿನೇಷನು. ನಾಟಿ ಸ್ಟೈಲ್ ಬಿರಿಯಾನಿ ಚೆನ್ನಾಗಿದೆ, ಸ್ಪೈಸಿಯಾಗಿ ಪರ್ಫೆಕ್ಟ್ ಆಗಿದೆ. ಒಳ್ಳೆ ಬಿರಿಯಾನಿ ಮಾಡಿದ್ದಾರೆ, ಅದು ಎಲ್ಲರೂ ಒಂದು ಪಾಟಲ್ ಮಾಡಿಕೊಡ್ತಿದ್ದಾರೆ. ಪಾಟ್ ಬಿರಿಯಾನಿ ಪುನೀತ್ ಅವರ ಈ ಸ್ಮರಣೆಯ ದಿನ. ಸಖತ ಮಾಡಿದ್ದಾರೆ ರಘು ಅವರು. ಆ್ಯಕ್ಚುಲಿ ರಘು ಅವರು ಮೀನಿನ ಊಟ ಎಲ್ಲ ಚೆನ್ನಾಗೇ ಮಾಡ್ತಾರೆ. ಇವತ್ತು ಅಪ್ಪು ಅವ್ರನ್ನ ನೆನೆಸ್ಕೊಂಡು ಒಳ್ಳೆ ಬಿರಿಯಾನಿ ಮಾಡಿದ್ದಾರೆ, ರುಚಿಕರವಾದಂಥ ಬಿರಿಯಾನಿ ಮಾಡಿದ್ದಾರೆ, ಮಟನ್ ಕುರ್ಮಾ ಮಾಡಿದ್ದಾರೆ, ಮೀನುಗಳಿನ ಎಲ್ಲ ಐಟಮ್ಗಳು ಮಾಡಿದ್ದಾರೆ. ಜೊತೆಗೆ ನಾನು ಸ್ಪೆಷಲಾಗಿ ತಿಂದೇ ಇಲ್ಲ ಇಲ್ಲಿ ತನಕ, ಈ ಕ್ರಾಬು ಡ್ರೈ ಅಂತೆ ಸಿಕ್ಕಾಪಡೆ ಮಜವಾಗಿದೆ. ಕಾಣೆ ರವ ಫ್ರೈ ಭಾಳ ಇಷ್ಟ ಆಯಿತು, ಮತ್ತು ಇದು ಸಿಲ್ವರ್ ಫಿಶ್ ಫ್ರೈನೂ ಅಷ್ಟೇ, ಒಂಥರ ಡಿಫ್ರೆಂಟ್ ಆಗಿದೆ. ಪೆಪ್ಪರ ಹೌದಾ ಸರ್? ಬೆಳ್ಳುಳ್ಳಿ ಕರ್ಬೇವೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿದೆ. ರಾಜನಗರ ಸೈಡ್ ಎಲ್ಲರೂ ಒಂದು ಮೀನಿನ ಊಟ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಲ್ಲೇಶ್ವರಂ ರಾಜನಗರದಲ್ಲಿ ಇರೋದು ಒಂದೇ ರಘುಸ್ ಕಿಚನ್ ಮಹಾಲಕ್ಷ್ಮಿ ಲೇಔಟ್. ನೆಕ್ಸ್ಟು ಪಂಚಮುಖಿ ಗಣೇಶ ಟೆಂಪಲ್, ಅಲ್ಲಿಗೆ ಬಂದು ಯಾರವಾಗ ಬೇಕಾದರೂ ನೀವು ಮೀನಿನ ಊಟ ಮಾಡ್ಬೋದು. ಥ್ಯಾಂಕ್ ಯು ರಘು, ಥ್ಯಾಂಕ್ ಯು. ಅವರು ರಿಯಲಿ ಸರ್ ಯು ಆರ್ ಸೋ ಗ್ರೇಟ್. ಅದು 3 ತಿಂಗಳ ಕಾಲ ಸತತವಾಗಿ ಒಂದು ಬಿರಿಯಾನಿ ಒಂದು ಬಿರಿಯಾನಿ ಫ್ರೀ ಕೊಡ್ತೀನಿ ಅಂತಿದ್ದೀರಾ, ರಿಯಲಿ ಗ್ರೇಟ್ ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತು ನಾವು ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ರಘುಸ್ ಕಿಚನಿಗೆ ಬಂದು ನಾವು ಒಳ್ಳೆ ಅಡುಗೆನ ರುಚಿ ನೋಡಿದ್ವಿ, ಸುಮಾರು ಒಂದು 500-600 ಜನಕ್ಕೆ ಊಟನೂ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಇನ್ನೇನು ಹೋಗ್ತಾ ಇರೋದೇನೆ, ಅಪ್ಪು ನೆನೆಸ್ಕೊಳ್ತಾ ಇರೋದೇನೆ. ಅಲ್ಲಿವರೆಗೂ ನಮಸ್ಕಾರ.